ವಯನಾಡು ದುರಂತದಲ್ಲಿ ಮಂಡ್ಯದ ಇಬ್ಬರು ಸಾವನ್ನಪ್ಪಿದ್ದಾರೆ. ನೋಡಿ, ಕರ್ನಾಟಕಕ್ಕೂ ಒಂದು ರೀತಿ ಆಘಾತ ಅಂತ ಹೇಳ್ಬೋದು. ಕನ್ನಡಿಗರು ಕೂಡ ಅಲ್ಲಿ ಸಿಲುಕಿದ್ದಾರೆ, ಹಲವರು ನಾಪತ್ತೆಯಾಗಿದ್ದಾರೆ, ಕೆಲವರು ಸಾವನ್ನಪ್ಪಿದ್ದಾರೆ, ಕೆಲವೊಬ್ಬರು ಸಂಪರ್ಕಕ್ಕೇನೆ ಸಿಗ್ತಾ ಇಲ್ಲ. ಅಜ್ಜಿ ಮೊಮ್ಮಗನ ಶವ ಪತ್ತೆಯಾಗಿದೆ, ಈಗ ನಿನ್ನೆ ನಾಪತ್ತೆಯಾಗಿದ್ರು ಅಂತ ನಾವು ಹೇಳಿದ್ವಿ ನಿಮಗೆ. ಈಗ ನೋಡಿ, ಶವ ಪತ್ತೆಯಾಗಿದ್ದಾರೆ. ಇಬ್ಬರ ಮೃತದೇಹಗಳನ್ನು ಕುಟುಂಬಸ್ಥರು ಈಗ ಗುರುತಿಸಿದ್ದಾರೆ. ಮಣ್ಣಿನಲ್ಲಿ ಮುಚ್ಚಿ ಹೋಗಿತ್ತು ಲೀಲಾವತಿಯವರ ಮೃತದೇಹ. ಲೀಲಾವತಿಯವರ ಮೊಮ್ಮಗ 2.5 ವರ್ಷ ನಿಹಾನ್, ಅವನು ಕೂಡ ಸಾವನ್ನಪ್ಪಿದ್ದಾನೆ. ನೋಡಿ, ಲೀಲಾವತಿಯವರ ಕೈ ಕಟ್ಟಾಗಿ ಒಂದು ಭಾಗಕ್ಕೆ ಬಂದಿದೆ, ಅದು ದೇಹ ಒಂದು ಭಾಗ ಒಂದು ಕಡೆ ಇದ್ದರೆ ಅವ್ರ ಕೈ ಕಟ್ಟಾಗಿ ಇನ್ನೊಂದು ಕಡೆ ಬಿದ್ದಿದೆ. ನಿಹಾಲ್ ಮೃತದೇಹ ಆ ಮಗುವಿಂದು ಗಿಡಗಂಟೆಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದೆ, ಮಖಾಡೆ ಮಲಗಿದ ಸ್ಥಿತಿಯಲ್ಲಿ ನಿಹಾಲ್ ಡೆಡ್ ಬಾಡಿ ಪತ್ತೆಯಾಗಿದೆ. ಈಗ ಮಂಡ್ಯದ ಅವ್ರ ನಿವಾಸ ಏನಿದೆ, ಜಾನ್ಸಿಯವ್ರ ನಿವಾಸ, ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಬಂಧಿಕರು ಗೋಳಾಡ್ತಾ ಇದ್ದಾರೆ. ನೋಡಿ, ಅವರಿಗೆ ಸಿಕ್ಕಾಪಟ್ಟೆ ಫೋನ್ ಮಾಡಿದ್ದಾರೆ, ಜಾನ್ಸಿಗೆ ಅನಿಲ್ಗೆ. ದಂಪತಿ ಏನಿದ್ರು, ಈ ಲೀಲಾವತಿ ಅವರೆಲ್ಲ ಒಂದು ಫ್ಯಾಮಿಲಿ ಇತ್ತು, 5 ಜನ ಇದ್ದರು. ನೀವು ಬಂದುಬಿಡಿ, ಹೊರಟುಬಿಡಿ ಸೋಮವಾರ. ಆದರೆ ಕೇಳಿಲ್ಲ ಅವರು, ಅನಿಲ್ ಕೇಳಿಲ್ಲ. ಇಲ್ಲ, ನಾವು ಏನಾಗ್ತಾಯಿಲ್ಲ, ಅಷ್ಟೊಂದು ಮಳೆ ಎಲ್ಲ ಬಿಡಿ, ಆರಾಮಾಗಿದ್ದೀವಿ ಅಂತ ಹೇಳಿದ್ರಂತೆ ಇಲ್ಲಿ ಮಂಡ್ಯದಲ್ಲಿರುವಂಥ ಅವ್ರ ರಿಲೇಷನ್ಗೆ. ಅವ್ರು ಬಂದಿದ್ದರೆ ಖಂಡಿತ ಅನಾಹುತ ಆಗ್ತಾ ಇರಲಿಲ್ಲ. ನೋಡಿ, ನಿಹಾಲ್ ಮೃತದೇಹ ಹೆಂಗೆ ಸಿಕ್ಕಾಕೊಂಡಿದೆ, ಅದು ಗಿಡಗಂಟೆಗಳ ಮಧ್ಯೆ, ಪೊದೆಗಳ ಮಧ್ಯೆ ಅದು ಕೊಚ್ಕೊಂಡು ಬಂದಿದ್ದ ದೇಹ ಅದು. ಅವರು ಮುಂಡಕೈದಲ್ಲಿರೋದು, ಮುಂಡಕೈದಲ್ಲಿದ್ದಿರೋರು, ಹೊಸ ಮನೆ ನೆಕ್ಸ್ಟ್ ಮಂತು ಓಪನಿಂಗ್ ಆಗಬೇಕಾಗಿತ್ತು. ಅಲ್ಲಿ ಅವ್ರ ಮನೆ ಬಿದ್ದು ಕೊಚ್ಕೊಂಡು ಬಂದು ಇಷ್ಟು ದೂರ ಬಂದು ಅಲ್ಲಿ ನಿಹಾಲ್ ಮೃತದೇಹ ಸಿಕ್ಕಾಕೊಂಡಿದ್ದು. ಆ ಘಟನೆ ನಡೆದು ಕುಟುಂಬಸ್ಥರೀಗ ಕಣ್ಣೀರು ಹಾಕ್ತಾ ಇದ್ದಾರೆ. ಬೆಟ್ಟ ಗುಡ್ಡ ಎಲ್ಲ ಹೊಸ ಮನೆ ಕಟ್ಟಿದ್ರು, ಮುಂದಿನ ತಿಂಗಳ ಗೃಹ ಪ್ರವೇಶ ಇಟ್ಕೊಂಡಿದ್ರು. ತಮ್ಮ ಸಡ ಇಲ್ಲ ಅಂತ ಮಾಡಿಸ್ತಿಲ್ಲ ಗೃಹ ಪ್ರವೇಶನ. ನಮ್ಮಮ್ಮ ನಮ್ಮಪ್ಪ 51 ವರ್ಷದಿಂದ ಕೇರಳದಲ್ಲಿ ವಯನಾಡಲ್ಲಿ ಮುಂಡಕ್ಕೈಲಿದ್ರು. ಈಗ ನಿಮ್ಗೆ ಏನ್ ಮಾಹಿತಿ ಬಂದಿದೆ? ಇಲ್ಲಿ ಅವತ್ತು ಮೊನ್ನೆ ರಾತ್ರಿ ನನ್ಗೆ ಫೋನ್ ಮಾಡಿದ್ರು 8 ಗಂಟೆಗೆ, ಮಳೆ ಜಾಸ್ತಿ ಆಗೈತೆ ಅಂದ್ರು, ಬಂದ್ಬಿಡಿ ಬೆಳಿಗ್ಗೆಗೆ ಅಂತ ಅಂದೆ. ಇವತ್ತೇ ಬರಕೈತಿರ್ಲಿಲ್ವಾ ಅಂತ ಕೇಳಿದೆ. ಬತ್ತೀವಿ ಬೆಳಿಗ್ಗೆ, ಬಸ್ ಇಲ್ಲ ಕಣವ ಅಂದ್ರು. ನಮ್ಮಮ್ಮ ಒಬ್ಬರೇ ಮಾತಾಡಿದ್ರು, ಜನ ತಮ್ಮನ ಹಿಡ್ತಿ ಪಾಪುಗೆ ಊಟ ಮಾಡಿಸ್ತಿದ್ರು, ತಮ್ಮ ಸ್ನಾನ ಮಾಡ್ತಿದ್ದ, ನನ್ನ ಜೊತೆ ಮಾತಾಡಲಿಲ್ಲ. ಅವನು ಸ್ನಾನ ಮಾಡಾದ್ಮೇಲೆ ಮಾಡ್ತೀನಿ ಅಂದ, ಬೈತಾಳೆ ಅಂದ್ಬಿಟ್ಟು ನನ್ನ ಜೊತೆ ಮಾತಾಡಲಿಲ್ಲ. ನನ್ನ ತಮ್ಮನ ಹಿಡ್ತಿ ಪಾಪುಗೆ ಊಟ ಮಾಡಿಸ್ತಿದ್ಲು, ಮತ್ತೆ ಸೈಕಲ್ ತಂದಿ ಮಡಗು ನನಗೆ, ಬಲೂನ್ ತಂದಿ ಮಡಗು ನನಗೆ, ಅತ್ತೆ ಮನೆ ಇಷ್ಟ ಅಂದ. ಓಡ್ ಬತ್ತಿದ್ದ ನಮ್ಮ ಸಿರಿ, ಅವ್ರಿಗೆ 2.5 ವರ್ಷ ಪಾಪುಗೆ. ನಮ್ಮನೆ 8 ಗಂಟೆಲಿ ಮಾಡಿದ್ರು. ನನ್ನ ತಮ್ಮ ಇರಲಿಲ್ಲ, ಅನಿ ಕೈಲಿ ಫೋನ್ ಕೊಡಿ ಅಂತಂದೆ. ಅವನು ಬಂದು ಸ್ನಾನ ಮಾಡ್ತಾವನೆ ಅಂತಂದ್ರು. ಮಳೆ ಜಾಸ್ತಿ ಆಗೈತೆ ಅಂತ ಟಿವಿಲೆಲ್ಲ ತೋರಿಸ್ತವ್ರೆ, ಬಂದ್ಬಿಡಿ ಅಂದೆ. ಇಲ್ಲಿ ಮಳೆ ಐತೆ, ಅಷ್ಟೊಂದು ಮಳೆ ಇಲ್ಲ, ಇಲ್ಲಿ ಏನೂ ಆಗೋದಿಲ್ಲ ಅಂತಂದ್ರು. ನಾನು ಏನಾದರೂ ಆಗಲಿ ಮಳೆ ಮುಗಿಸ್ಕೊಂಡು ಹೋಗುರಿ, ಪಾಪನ್ನು ಜಾನ್ಸಿನೋ ನೀನು ಕಳಿಸ್ಬಿಡು, ನೀನು ಬಾವ ಅಂತ ಕರೆದೆ. ನಮ್ಮಪ್ಪ ಕೋಪ ಮಾಡ್ಕೊಂಡು, ಇವನು ಅನಿ ಕರ್ಕ ಬತ್ತಾಯಿಲ್ಲ, ನಾಳೆಗೆ ಬತ್ತೀವಿ ಕಣವ, ಪ್ಯಾಕ್ ಮಾಡ್ಕೊಂಡಿದ್ದೀವಿ ಬಟ್ಟೆ ಅಂದರು. ಬೆಳಿಗ್ಗೆಗೆ ಬರೋಷ್ಟೊಳಗೆ ಸಹ ರಾತ್ರಿ 1:30 ಎಲ್ಲ ಕೊಚ್ಚೋಗವ್ರೆ. ಮನೆ ಹೊಸ್ದಾಗಿ ಮನೆ ಕಟ್ಟಿದ್ರು, ಮುಂದಿನ ತಿಂಗಳು ಗೃಹ ಪ್ರವೇಶ ಇಟ್ಕೊಂಡಿದ್ರು ಸರ್. ಅದರಲ್ಲಿ ಎಲ್ಲ ಕೊಚ್ಚೋಗಿ ಪಾಪನ ಕೈ ಹಿಡ್ಕೊಳ್ಳೋಷ್ಟೊಳಗೆ ನಮ್ಮಮ್ಮ ಹೊಂಟೋಗವ್ರೆ. ನಮ್ಮಮ್ಮಂಗೆ ದೊಡ್ಡ ಬಂಡೆ ಹೊಡೆದು ಮುಂದಕ್ಕೊಂಟೋದ್ರು. ನಮ್ಮಮ್ಮ ಪಾಪನ ಹಿಡ್ಕೊಳ್ಳ ನನ್ನಷ್ಟಲ್ಲಿ ಗೋಡೆ ಕುಸಿತು ಪಾಪು ಮೇಲೆ ಬಿದ್ದೋಗೈತೆ. ಜಾನ್ಸಿ ಎಲ್ಲ ಕಡೆ ಮಣ್ಣೆಲ್ಲಾನು ತೆಗ್ದು ನೋಡವಳೆ, ಪಾಪು ಇಲ್ಲ. ನಮ್ಮ ಅಪ್ಪಾಜಿ ಪಾಪನ ಹುಡ್ಕಾಡವ್ರೆ ಅಪ್ಪ ಅಮ್ಮ. ತಮ್ಮ ಮಾತ್ರ ಮುಂದೆ ಅಲೆ 1 ಕಿಲೋಮೀಟರ್ ಅಷ್ಟು ಹೋಗಿ ಮಣ್ಣೊಳಗೆ ಹೂತೋಗಿ ಹೆಂಗೋ ಬಚಾವಾಗಿ ಎದ್ದು ಬಂದವನೆ. ಅವನಿಗೆ ಸ್ಪೈನೋ ಕಾಡು ಕಟ್ಟಾಗೈತೆ, ಮೂಗು ಬಾಯಿಗೆ ಎಲ್ಲ ಶ್ವಾಸಕೋಸಕ್ಕೆಲ್ಲ ಮಣ್ಣು ತುಂಬಿಕೊಂಡು ಅವನು ISU ಮಿಮ್ಸ್ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಸರ್. ಒಂದ್ಸಲ ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂದ್ರು. ನೀನ್ ಬರ್ನಿಲ್ಲ ಅಂದ್ರೆ ಅಲ್ಲೇ ಸಾಯಿ,
ಮಕ್ಕಳನ್ನಾದ್ರೂ ಕಳಿಸು ಅಂತ ಅಂದೆ. ನಾನು ಸಾಯ್ತಾರೆ ಅಂತ ಗೊತ್ತಿಲ್ಲ ಸರ್ ನನಗೆ. ನಾನು ಒಂದೇ ಒಂದ್ಸಲ ನೋಡಬೇಕು ಅವ್ರನ್ನ. ನಮ್ಮ ಸಿರಿ ಊಟ ಮಾಡ್ತಾ ಇದ್ದ ಅನಂತ ಅಮ್ಮನ ಪಾಪ. ಅತ್ತೆ ನನ್ನ ಸೈಕಲ್ ತೆಗ್ದು ಮಾಡಗು ಬತ್ತೀನಿ ಅಂದ. ಸೈಕಲ್ಲು ಇಲ್ಲೇ ಐತೆ, ಸೈಕಲ್ ಯಾರಿಗೂ ಕೊಡಬೇಡ, ನಾನೇ ಬತ್ತೀನಿ ಅಂದ. ಬರ್ಲಿಲ್ಲ ಅವನು ನನ್ನ ಜೊತೆ, ಒಂದೇ ಮಾತು ಮಾತಾಡ್ದ. ದಿನ ವಿಡಿಯೋ ಕಾಲ್ ಮಾಡಿದವರಿಗೆ ಉಮ್ಮ ಕೊಡ್ತಿದ್ದ. ಅಯ್ಯೋ ಅಕ್ಕ ಜಿಲ್ವಕ್ಕ, ಜಿಲ್ವಕ್ಕ ನಮ್ಮ ಅಪ್ಪ ಸ್ವೆಟ್ರು ತಂದದೆ ನೋಡು, ತಾತ ಸ್ವೆಟ್ರು ತಂದದೆ ಅಂತ ತೋರಿಸ್ದ ವಿಡಿಯೋ ಕಾಲಲ್ಲಿ. ಹೊಂಟೋದ. ಅಯ್ಯೋ ಸರ್ ನನ್ನ ತಮ್ಮನ ಮಗುನು ನಮ್ಮ ಅಮ್ಮನು ಹೆಂಗಾದ್ರೂ ಸರ್ ಮುಖ ನೋಡೋಕ್ಕಾದ್ರೂ ಅವಕಾಶ ಮಾಡಿಕೊಡಿ. ಒಂದೇ ಒಂದು ಹಿಡ್ದ ಕೈ ಕಾಣ್ತೈತೆ ಇಷ್ಟು. ನನ್ನ ತಮ್ಮನ ಪಾಪುಮ್ಮ ಕಡೆ ಮನಗಿದ್ದಂಗೆ ಹೊಂಟೋಗವನಿ ಅವನು, ಹಂಗೆ ಮಲಿಕತ್ತಿದ ಹಂಗೆ ಹೊಂಟೋಗವನೆ, ಮುಖಕ್ಕೆಲ್ಲ ಕಲ್ಲು ಹೊಟ್ಟುಬಿಟ್ಟೈತೆ. ಅಯ್ಯೋ ನನ್ನ ತಮ್ಮನ ಹೆಂಡ್ತಿನವೇ ಇಬ್ಬರನ್ನು ಕೈ ಹಿಡ್ಕೊಂಡು ಬಚ್ಚ ಬಿದ್ದು ಹೋಗಿ ಮುಂದಕ್ಕೆ ಜಾರ್ಬಿಟ್ಟವ್ರೆ, ಪಕ್ಕಕ್ಕೆ ಹೊಂಟೋಗವ್ರೆ, ಇವರು ಮುಂದೆ ಹೋಗ್ಬಿಟ್ಟವ್ರೆ ಸರ್ ಪ್ರಭಾವದಲ್ಲಿ ಕೊಚ್ಚೋಗ್ಬಿಟ್ಟವ್ರೆ. ನನ್ನ ತಮ್ಮ ನನ್ನ ಮಗನ್ನ ನಾನೇ ಕೈಯಾರ ಕಳ್ಕೊಬಿಟ್ಟೆ, ಎತ್ಕೊಳಕ್ ಹೋಗ ನಾನಷ್ಟೊಳಗೆ ಗೋಡೆ ಅದ್ರ ಮೇಲೆ ಬಿದ್ದ್ಬಿಡ್ತು ಮಗು ಮೇಲೆ. ಅಕ್ಕ ನಾನು ಹೆಂಗೆ ಹಿಡ್ಕೊಳ್ಳೋಣ ಅಂತಂದ್ಲು. ಅವಳಿಗೆ ಸರ್ ಮಗು ಕಳ್ಕೊಂಡು ಹೆಂಗಿರ್ತಾಳೋ ನನಗೆ ಗೊತ್ತಿಲ್ಲ. ಅವಳಿಗೆ ಮಗು ಕಳ್ಕೊಂಡು ಇರೋಕ್ಕಾಯ್ತೇ ಅಲ್ಲ, ಒಂದು ಲೋಟ ನೀರು ಸಹ ಕುಡ್ದಿಲ್ಲ ಅವಳು. 8 ಗಂಟೆಲಿ ಮಾಡಿದ್ರು.